ಟಿಫನ್ ಏನಾದರೂ ಮಾಡೋಣ? ಬೇಡ ಅಂದ್ರೆ ಸರ್. ನೀನು ಯಾರಿಗೆ ಕೆಲಸ ಮಾಡು ಅಂತ ಹೇಳಿತು? ನೋಡು, ನಾನು ಎಲ್ಲರಾಗಲ್ಲ. ಕಮ್ ಆನ್, ಟೆಲ್ ಮಿ. ನನ್ನ ಹೆಸರು ವಿಶ್ವಾಸ್. ಮಾಡೋದು ದೇಶದ್ರೋಹದ ಕೆಲಸ. ಹೇಳು, ಅವ್ರು ಯಾರು ಹೇಳು. ನನ್ನ ಹೆಸರು ಗೊತ್ತಾದ ಮೇಲೂ ನಾನು ಎಂಥವನು ಅಂತ ನಿನಗೆ ಗೊತ್ತಾಗಲಿಲ್ವಾ? ನಾನು ಹೊಡೆದ್ರೆ ನಿನ್ನ ಮೈಯಲಿನ ರಕ್ತದ ಜೊತೆ ನಿನ್ನ ಬಾಯಲಿನ ಸತ್ಯನೂ ಹೊರಗೆ ಬರುತ್ತೆ. ಆದರೆ ನಾನು ಹೊಡೆಯಲ್ಲ. ಹೇಳು. ಓಕೆ. ಅದೊಂದು ಸುರ್ತಿಯ ಪರಿಮಳ್ಳ.
ನಮ್ಮಪ್ಪಂಗ್ ಗೊತ್ತಾದ್ರೆ ಅಷ್ಟೇ. ಯಾರೋ ನಿಮ್ಮಪ್ಪ? ಪ್ರಿಸನ್ ಮಿನಿಸ್ಟರ್ ನಂಜುಂಡಯ್ಯ. ನೋಡು ನನ್ ಮಾತು ಕೇಳು, ನಿನ್ನ ಎ ಸಿ ಪಿ ಇಂದ ಕಮಿಷನರ್ ಮಾಡ್ತೀನಿ. ಎಷ್ಟು ದುಡ್ಡು ಬೇಕಾದ್ರೆ ಕೇಳು, ಏನ್ ಬೇಕಾದ್ರೆ ಹೇಳು, ನಾನು ಮಾಡ್ತೀನಿ. ನನ್ನನ್ನು ಬಿಟ್ಬಿಡು ನೋಡು, ನನ್ನನ್ನು ಬಿಟ್ಬಿಡು ನೀನು ಪ್ಲೀಸ್. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು. ನಮ್ಮ ತಂದೆ ಗೊತ್ತಾದ್ರೆ ನೀನು ಕೆಲಸಕ್ಕೆ ತೊಂದರೆ ಆಗುತ್ತೆ ಹೇಳ್ತಾ ಇದ್ದೀನಿ ಕೇಳು. ಕರೆಯೋ ನಿನ್ ಡ್ಯಾಡಿನ. ಡ್ಯಾಡಿ, 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 ಡ್ಯಾಡಿ. ಹೇಗಾಯ್ತು, ಏನಾಯ್ತು? ಸರ್, ಕಾಲೇಜ್ನಲ್ಲಿ ಕುಡಿದು ಒಬ್ಬ ಹುಡುಗಿನ ರೇಪ್ ಮಾಡಿದ್ದಕ್ಕೆ ನಿಮ್ಮ ಮಗನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀನಿ. ನಾನು ಬೇಕಂತ ಮಾಡಿಲ್ಲ ಡ್ಯಾಡ್. ದ ಗರ್ಲ್ ವಾಂಟ್ಸ್ ಇಟ್ ಲೈಕ್ ದಟ್. ಅವ್ನು ಚಿಕ್ಕ ವಯಸ್ಸಿಗೆ ತಾಯಿನ ಕೇಳ್ಕೊಂಬಿಟ್ಟ. ಅವ್ನ್ ಸಾಕಕ್ಕೋಸ್ಕರ ನಾವು ಬಾಟ್ಲಿನ ಹಾಲು ಕೊಡಕ್ ಶುರು ಮಾಡಿದ್ವಿ. ಅವ್ನ್ ಬೆಳೀತಾ ಬೆಳೀತಾ ಹಾಲು ಬಿಟ್ಬಿಟ್ಟ, ಹಾಲು ಕಾಲು ಹಿಡ್ಕೊಂಬಿಟ್ಟ. ನೋಡು ತಪ್ಪ ಅವಂದಲ್ಲ, ಬಾಟ್ಲಿದು ಏನೋ ತಾಯಲ್ಲಿ ತಬ್ಲಿ ತಪ್ಪಾಗ್ಬಿಟ್ಟು ಅವ್ರ ತಿಳ್ಕೊಬಿಟ್ಟು ಒಂದ್ ಪಿಟಿ ಕೇಸ್ ಆಗ್ಬಿಟ್ಬಿಡು. ಪಿಟಿ ಕೇಸ? ನಾನೇನಾದ್ರೂ ಜಡ್ಜ್ ಆಗಿದ್ರೆ ಐ ಪಿ ಸಿ ನು ರೆಫರ್ ಮಾಡದೆ ಹೆಂಗಸರ್ ಕೈಯಲ್ಲಿ ನಡು ರಸ್ತೆಯಲ್ಲಿ ಕಲ್ಲಲ್ಲಿ ಹೊಡೆಸಿ ಸಾಯಿಸ್ತಾ ಇದೆ. ಬಟ್ ಅದಕ್ಕೆ ಕೋರ್ಟ್ ಇದೆ. ಮಿಸ್ಟರ್ ನಂಜುಂಡಯ್ಯ, ನಿಮ್ ಪವರ್ಸ್ ನೆಲ್ಲ ಯೂಸ್ ಮಾಡಿದ್ರು ನಾನ್ ನಿಮ್ ಮಗನ ಬಿಡೋದಿಲ್ಲ. ಸುಮ್ನೆ ಫೋನ್ಸ್ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳೋಕ್ ಬಂದಿದ್ದೀನಿ. ದಟ್ಸ್ ಇಟ್. ಐಜಿ ಫೋನ್ ತಿರುಗಿಸು, ಈಗಿಂದೀಗ ಅವಳನ್ನ ಎತ್ತಗಡೆ ಮಾಡಿಸ್ಬಿಡೋಣ. ನೋ, ಮಗನ್ನ ಅರೆಸ್ಟ್ ಮಾಡಿದ್ರು ತಡೆಯದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂದ್ಕೊಂಡು ಪ್ರಿಸನ್ ಮಿನಿಸ್ಟರ್ ಸುಮ್ಮನೆ ಇದ್ರು ಅಂತ ಜನ ಹೊಗಳ್ತಾರೆ. ದಟ್ ಈಸ್ ಪಾಲಿಟಿಕ್ಸ್. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಗೌತಮ್ನನ್ನು ಅಪರಾಧಿ ಎಂದು ಪರಿಗಣಿಸಿ ಐ ಪಿ ಸಿ ಸೆಕ್ಷನ್ 506 ಪ್ರಕಾರ 7 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ವೆಲ್ ಡನ್ ಮೇಡಮ್, ವೆಲ್ ಡನ್. ಮಿನಿಸ್ಟರ್ ಮಗ ಅನ್ನೋದನ್ನು ಕೇರ್ ಮಾಡದೆ ಕರ್ತವ್ಯನೇ ಮುಖ್ಯ ಅನ್ನೋ ಪೊಲೀಸ್ ಆಫೀಸರ್ ಇನ್ನೂ ನಮ್ಮ ರಾಜ್ಯದಲ್ಲಿ ಇರೋದನ್ನ ನೋಡಿ ತುಂಬಾ ಸಂತೋಷವಾಗ್ತಾ ಇದೆ. ಬರ್ಕೊಳ್ಳಿ, ಪ್ರೆಸ್ನವರೆಲ್ಲ ಬರ್ಕೊಳ್ಳಿ. ಕಮಾನ್ ಕಮಾನ್. ಟ್ರ್ಯಾಕು ಬೇರೆ ಕಡೆ ಓಡ್ತಾ ಇರೋಗಿದೆ. ಕಾಕಿ ಬಟ್ಟವ್ರು ಏನೋ ಅಂದಂಗಾಯ್ತು. ಟ್ರ್ಯಾಕು ಬೇರೆ ಕಡೆ ಓಡ್ತಾ ಇದೆ ಎಂದೆ. ಇದರ ಬಗ್ಗೆ ಮಾತಾಡಿ ಸಿಎಂ ಇಂದ ಈಕೆಗೆ ಬಹುಮಾನ ಕೊಡಿಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಬರ್ಕೊಳ್ಳಿ, ಇದನ್ನ ದೊಡ್ಡ ನ್ಯೂಸ್ ಮಾಡಿ ಹಾಕಿ. ಪಬ್ಲಿಸಿಟಿ ಸ್ಟಂಟ್ ಇದ್ದಾಗಿದೆ. ಏನಂದ್ರೆ ಪಬ್ಲಿಸಿಟಿ ಸ್ಟಂಟು ಅಂದೆ. ನನ್ನಿಂದ ನನ್ನ ಮಗನನ್ನ ದೂರ ಮಾಡಿದ್ಯಲ್ಲ, ಐ ಡೋಂಟ್ ಫಾರ್ಗೆಟ್ ಇಟ್. ಅಂದ್ರೆ ಏನು ಮಾಡೋದು, ತಂದೆಯಾಗಿ 7 ವರ್ಷ ಮಗನಿಂದ ದೂರ ಇರಬೇಕಲ್ಲ ಅಂತ. ಸಂಕಟ ಪಡಬೇಡಿ ಸರ್. ಒಬ್ಬ ಡಾಕ್ಟರ್ ಹಾಸ್ಪಿಟಲ್ ಕಟ್ಸಿ 4 ಜನಕ್ಕೆ ಔಷಧಿ ಕೊಟ್ಟು ತನ್ನ ಜೀವನ ಸಾರ್ಥಕ ಆಯ್ತು ಅನ್ಕೋತಾನೆ, ಹಾಗೆ ನಿಮ್ ಮಗನ ಜೈಲಿಗೆ ಕಳಿಸಿ ಪ್ರಿಸನ್ ಮಿನಿಸ್ಟರ್ ಆಗಿದ್ದಕ್ಕೆ ಸಾರ್ಥಕ ಆಯ್ತು ಅನ್ಕೊಳ್ಳಿ. ಮೇಡಮ್ ಮೇಡಮ್, ಅಲ್ಲಾ ಬಶಿ ಆಸಿಡ್ ಹಾಕಿದ್ದಾರೆ. ಏನು ಎಲ್ಲಿ ಜ್ಯೋತಿ ನಿಸುವ? ಓಹ್, ಈಗ ನಿನ್ ಜನ್ಮ ಸಾರ್ಥಕವಾಗೋಯ್ತಾ? ಕ್ಷತ್ರಿಯನಿಗೆ ಜೀವನ ಸಾರ್ಥಕ ಆಗೋದು ಶತ್ರುವನ್ನ ಕೊಂದಾಗಲಿ, ಇದು ಅದರ ಆರಂಭ. ದಿಸ್ ಈಸ್ ಪೊಲಿಟಿಕಲ್ ಸ್ಟೈಲ್. ಏನಾಯ್ತು ನನ್ ಮಗಳ ಬರ್ತಡೆಗೆ ಅಂತ ಬಟ್ಟೆ ತಗೊಳಕ್ ಹೋಗಿದ್ವಿ. ಅಲ್ಲ ಬಾಕ್ಷ್, ಸಮಾಧಾನ ಮಾಡ್ಕೊ ಸರ್. ಮಾತಿಲ್ಲ,
ಅನ್ಸ್ಕೊಡ್ತೀರಾ ಸರ್? ನಾನಿರೋ ನಿನ್ಗೇನು ಭಯ, ನಿನ್ಗೇನು ಆಗಲ್ಲ. ಡಿಪಾರ್ಟ್ಮೆಂಟ್ ಕೊಟ್ಟ ಕಾಕಿ ಬಟ್ಟೆನ ಹೆಣ್ಣು ಕೂತು ಬಿಳಿ ಬಟ್ಟೆ ತರ ಹಾಕೊಂಡು ನಾನು ಸಾಯ್ತೀನಿ ಅಂತ ಭಯ ಬೀಳ್ತಿಲ್ಲ ಸರ್. ಆದ್ರೆ ನನ್ ಮಗಳು ನನ್ ಮುಖ ನೋಡಿದ್ರೆ ಸಾವಿಗಿಂತ ಹೆಚ್ಚಾಗಿ ಭಯ ಬೀಳ್ತಾಳೆ ಸರ್, ಹೆಚ್ಚಾಗಿ ಭಯ ಬೀಳ್ತಾಳೆ ಸರ್. ಅಷ್ಟೇನ ಸರ್, ನನ್ ಹೆಂಡತಿ ನನ್ನ ಹೆಂಡತಿನೂ ನನ್ನ ಹತ್ರ ಬರಕ್ಕೆ ಹೆದರ್ಕೋತಾಳೆ ಸರ್, ಹೆದರ್ಕೋತಾಳೆ ಸರ್. ನನಗೆಷ್ಟೇ ಕಷ್ಟ ಇದ್ರು ನನ್ನ ಹೆಂಡತಿ ಮಗಳು ನನ್ನ ಹತ್ರ ಬಂದು ನಗ್ತಾ ಮಾತಾಡಿದ್ರು ಸಾಕು, ನೋವನ್ನೆಲ್ಲ ಬರೀತಿದ್ದೆ. ಆದ್ರೆ ಈಗ ನಾನು ಆತಾಗ್ಬಿಟ್ಟೆ ಸರ್. ಸರ್, ಇಂಥ ಪರಿಸ್ಥಿತಿ ಇನ್ಯಾವ ತಂದೆಗೂ ಬರಬಾರ್ದು ಅಂದ್ರೆ ಆಸಿಡ್ರ ಅದನ್ನ ಹಿಡಿಬೇಕು ಸರ್. ಇದಕ್ಕೆ ನಾನು ಯಾವ ಸಹಾಯ ಬೇಕಾದ್ರೂ ಮಾಡಕ್ ಸಿದ್ಧ ಹೇಳಿ ಸರ್. ಅವನ್ ಹಿಡಿಬೇಕು ಸರ್, ಆಸಿಡ್ರ ಅದನ್ನ ಹಿಡಿಬೇಕು. ಈ ದೇಶದ ಉದ್ದೇಶ ಹಿಂಸೆನ ತರಿಸೋದಂತೆ ಈ ಅಸ್ತ್ರ ಈ ವಸ್ತ್ರ ಗುರಿ ಸಾಧಿಸಲಿ, ಈ ಧೈರ್ಯ ಈ ಶೌರ್ಯ ಅದಕ್ಕೆ ಇರಲಿ. ಈ ನಾಡಿನ ಸಂದೇಶ ಶಾಂತಿನ ಬೆಳೆಸೋದಂತೆ ಈ ಶಿಸ್ತು ಈ ನಡತೆ ಛಲ ಮೂಡಿಸಲಿ, ಈ ನೀತಿ ಈ ನಿಯಮ ಜನ ಪ್ರೀತಿಸಲಿ. ಕತ್ತಾಳಿ ನನ್ನ ಮಗನೇ, ಇವತ್ತು ನಿನ್ ಪಾಪದ ಕೊಡ ತಂತು ನಿನಗ್ ಪಿಂಡ ಇಡೋದಕ್ಕೆ ಬಂದಿದ್ದೀನಿ. ಕುಮಾರ್, ನನ್ನ ಅರೆಸ್ಟ್ ಮಾಡ್ತೀಯಾ? ನಾನು ಜೈಲಿಂದ ಬಂದ್ಮೇಲೆ ನಿನಗೆ ಆಸಿಡ್ ಅಟ್ಯಾಕ್ ಆಗ್ತೀನಿ, ನಾನು ಯಾರು ಗೊತ್ತಾ? ಆಸಿಡ್ ರಾಜ. ಕಂಗ್ರಾಚುಲೇಷನ್ ಮಿಸ್ಟರ್ ಅಶೋಕ್ ಕುಮಾರ್. ಅಂತೂ ಆ ಆಸಿಡ್ ರಾಜನ್ ಹೇಳುದು ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಕಾಪಾಡಿದೆ. ಅದೇನು ದೊಡ್ಡ ವಿಷಯ ಬಿಡಿ ಸರ್, ನಮ್ಮ ಡಿಪಾರ್ಟ್ಮೆಂಟಿನ ಬೇರೆ ಯಾವುದೇ ವ್ಯಕ್ತಿ ಆಗಿದ್ರು ಅದೇ ಕೆಲಸ ಮಾಡ್ತಿದ್ರು. ಅದು ನಿಮ್ಮ ದೊಡ್ಡ ಗುಣ ಸರ್. ಅಲಾಭಕ್ಷಿನ ಮೆಡಿಕಲ್ ರಿಎಂಪೋಸಿಷನ್ ರೆಡಿ ಇದೆ, ಒನ್ ಮಿನಿಟ್. ಅಲಾಭಕ್ಷದು ಚೆಕ್ ತಗೊಂಬಪ್ಪ. ತಗೊಳ್ಳಿ, ನಿಮ್ ಕೈಯಾರ ಕೊಟ್ಬಿಡಿ. ಥ್ಯಾಂಕ್ ಯು ಸರ್. ಸರ್, ಇದೇನ್ ಸರ್ ಬರೀ 7,500? ಏನು ಮಾಡೋದು ಅಶೋಕ್, ಸ್ಯಾಂಕ್ಷನ್ ಆಗಿರೋದೇ ಅಷ್ಟು. ಅದು ಅಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಕೊಡೋದು ಗೌರ್ಮೆಂಟ್ ಹಾಸ್ಪಿಟಲ್ ಖರ್ಚು ಮಾತ್ರ. ಅದರ ಮೇಲೆ ಅವ್ರು ಎಷ್ಟೇ ಖರ್ಚು ಮಾಡಿದ್ರು ಅವ್ರ ಕೈಯಿಂದನೇ ಕೊಟ್ಕೋಬೇಕು. ಅಷ್ಟೇ ಅಲ್ಲದೆ ಆತ ಆ ಸಮಯದಲ್ಲಿ ಡ್ಯೂಟಿ ಮೇಲೆ ಇರಲಿಲ್ಲ. ಅದಕ್ಕೆ ಏನ್ ಸರ್, ಆತ ಡ್ಯೂಟಿಯಲ್ಲಿ ಇರಲಿಲ್ಲ ಅಂತ ಕ್ರಿಮಿನಲ್ನ ಹಿಡಿದು ಹಾಗೆ ಬಿಟ್ನ? ಹಿಡಿಯೋ ಪ್ರಯತ್ನ ಮಾಡ್ದಾ ತಾನೆ, ಅದು ಡ್ಯೂಟಿ ತಾನೆ ಸರ್? ಏನಾದರೂ ಗಲಾಟೆ ನಡೆದಾಗ ನಮ್ಗೇನಾದರೂ ಆದರೆ ನರ್ಸಿಂಗ್ ಹೋಮ್ ಸೇರಿಸ್ಬೇಡಿ, ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸಿ ಅಂತ ಚೀಟಿ ಬರೆದು ಜೋಬಲ್ಲಿ ಇಟ್ಟಿರ್ತೀವ. ಆಗ ಪ್ರತಿಯೊಬ್ಬನಿಗೂ ಪ್ರಾಣ ಉಳಿಸೋದೇ ಮುಖ್ಯ ಆಗಿರುತ್ತೆ ಸರ್. ಅದನ್ನೇ ಆ ಜನನೂ ಮಾಡಿತು. ಆ ಜನಕ್ಕಿರೋ ಕರುಣೆನೂ ನಮ್ಮ ಡಿಪಾರ್ಟ್ಮೆಂಟ್ಗೆ ಇಲ್ವಲ್ಲ ಸರ್? ಅನ್ನ ಡಿಪಾರ್ಟ್ಮೆಂಟ್ಗೋಸ್ಕರ ಪ್ರಾಣ ಒತ್ತೆ ಇಟ್ಟು ಯಾಕೆ ಸರ್ ದುಡಿಬೇಕು? ನಿನ್ನ ನೋವು ನನಗೆ ಅರ್ಥ ಆಗ್ತಾ ಇದೆಯಪ್ಪ. ಹಾಗಿದ್ರೆ ನೀವು ಈ ರೀತಿ ಮಾತಾಡ್ತಿರಲಿಲ್ಲ. ನಾನು ದುಡ್ಡು ಕೇಳಿದ್ರು ಅಲ್ಲೋ ಬಗ್ಸಕ್ಕೂ ಸಂಸಾರ ಮಾಡೋದಕ್ಕಲ್ಲ. ತಂದೆ ಮುಖ ನೋಡಿದ್ರೆ ಹೆದರಿಕೆಯಿಂದ ದೂರ ಹೋಗ್ತಾ ಇದೆ ಅವನ ಮಗು. ಅವನ ಮಗು ಪ್ರೀತಿ ಅವನಿಗೆ ಸಿಗಬೇಕು ಅಂದ್ರೆ ಅವನ ಮುಖ ಸೊರಗಬೇಕು.
ತಂದೆ ತಾಯಿಗೆ ಮಕ್ಕಳ ಪ್ರೀತಿಯಿಂದ ಸಿಗೋ ಸುಖ ಕೋಟಿ ರೂಪಾಯಿ ಕೊಟ್ಟರು ಸಿಗಲ್ಲ ಸರ್. ಮೂರು ಮಕ್ಕಳು ತಂದೆ ಆಗಿರೋ ನಿಮ್ಗೆ ಮಹತ್ವ ಗೊತ್ತಿಲ್ವ ಸರ್? ಅಶೋಕ್, ನೀನು ಹೇಳ್ತಿರೋದು ಪೂರ ಸತ್ಯ, ಬಟ್ ಮೈ ಹ್ಯಾಂಡ್ಸ್ ಆರ್ ಟೈಟ್, ಐ ಆಮ್ ಟೋಟಲಿ ಹೆಲ್ಪ್ಲೆಸ್. ಅಂದ್ಮೇಲೆ ಇನ್ನೂ ಎಕ್ಸಸಿಟಿವ್ ಕೂತಿದ್ರ ನಮ್ಮಂದ್ರ ಉಪದೇಶ ಮಾಡೋದಕ್ಕ? ಯೂನಿಫಾರ್ಮ್ ಬಿಚ್ಚಾಕಿ ಹೊರಹೋಗಿ ಸರ್, ನಮ್ ಜನ ಹರಕತೆ ಮಾಡೋರಿಗೆ ಇನ್ನೂ ದುಡ್ಡು ಕೊಡ್ತೀಯ. ಇದಕ್ಕಿಂತ ಅದೇ ವಾಸಿ ಅಶೋಕ್. ಗೌರ್ಮೆಂಟ್ಗೆ ನಮ್ ಡಿಪಾರ್ಟ್ಮೆಂಟ್ಗೆ ಅಲ್ಲ ಒಬ್ಬ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು, ಆದ್ರೆ ನಮಗೆ ಅವನೊಬ್ಬ ಯೋಧ, ಅವನ ಉಳಿಸೋದಕ್ಕೆ ಬೆಳೆಸೋದಕ್ಕೆ ನನ್ನಂತ ನೂರಾರು ಜನ ಇದ್ದಾರೆ. ನಾವು ಒಬ್ಬೊಬ್ರು 5 ರೂಪಾಯಿ ಹಾಕಿದ್ರು ಸಾಕು ಸರ್, ಇದಕ್ಕಿಂತ 10 ರಷ್ಟು ಆಗುತ್ತೆ ಸರ್. ಅಲ್ಲ ಬಕ್ಸ್ ವೆಲ್ಫೇರ್ ಫಂಡ್ಗೆ ನನ್ನೊಂದು 20 ರೂಪಾಯಿ ತಗೊಳ್ಳಿ ಸರ್. ನನ್ನ 50 ರೂಪಾಯಿ ತಗೊಳ್ಳಿ ಸರ್.